ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ಸ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾಗ 1ರ ಪಠ್ಯಪುಸ್ತಕದಲ್ಲಿನ ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಂತೆ 6ನೇ ಪಾಠ ಭಾರತದ ಜಲ ಸಂಪನ್ಮೂಲಗಳು ಅಂತಕ್ಕಂತ ಪಾಠದ ಪ್ರಶ್ನೋತ್ತರಗಳನ್ನು ತಂದಿದ್ದೀನಿ. ಇದಕ್ಕಿಂತ ಮುಂಚೆ ಪಾಠ 5 ಭಾರತದ ಅರಣ್ಯ ಸಂಪತ್ತು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ತಾವು ನೋಡದೇ ಇದ್ದರೆ ಈ ವಿಡಿಯೋದ ಮೇಲೆ ಐ ಬಟನ್ ಕಾಣ್ತಾ ಇದೆ, ಅಲ್ಲಿ ತಾವುಗಳು ಕ್ಲಿಕ್ ಮಾಡೋದ್ರಿಂದ ಆ ವಿಡಿಯೋವನ್ನು ತಾವುಗಳು ನೋಡ್ಬೋದು. ತರಗತಿ 6ರಿಂದ 10ರವರೆಗೆ ಹಿಂದಿ ಮತ್ತು ಸಮಾಜ ವಿಜ್ಞಾನ ವಿಷಯದ ಎಲ್ಲ ಪಾಠಗಳ ಮತ್ತು ಪ್ರಶ್ನೋತ್ತರ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ. ತಮಗೆ ಅನ್ವಯ ಆಗ್ತಕ್ಕಂಥ ತರಗತಿಯ ವಿಡಿಯೋಗಳನ್ನು ತಾವುಗಳು ನೋಡ್ಬೋದು. ಈ ಸಮಾಜ ವಿಜ್ಞಾನ ವಿಷಯ ತರಗತಿಗೆ ಅಷ್ಟೇ ಅಲ್ಲದೆ ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳು ಇದ್ದಾವೆ. ಶುರು ಮಾಡೋಣ. ಈ ದಿನ 6ನೇ ಪಾಠ ಭಾರತದ ಜಲ ಸಂಪನ್ಮೂಲಗಳು. ಈ ಪಾಠದ ಮೂಲಕ ಮುಖ್ಯವಾಗಿ ನೀವು ಜಲ ಸಂಪನ್ಮೂಲದ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಳ್ಬೇಕು, ಭಾರತದ ಪ್ರಮುಖ ನದಿಗಳ ಬಗ್ಗೆ ಅರಿವಿರಬೇಕು, ನೀರಾವರಿಯ ಅರ್ಥ ಮತ್ತು ಭಾರತದಲ್ಲಿ ನೀರಾವರಿಯ ಅವಶ್ಯಕತೆ ಬಗ್ಗೆ ಮನಗಾಣಬೇಕು, ನೀರಾವರಿಯ ವಿಧಗಳು ಮತ್ತು ಹಂಚಿಕೆಗಳ ಬಗ್ಗೆ ಅರಿವಿರಬೇಕು, ಕಡೆಗೆ ವಿವಿಧೋದ್ದೇಶ ನೀರಾವರಿ ಯೋಜನೆಗಳು ಯಾವುವು ಅದರ ಬಗ್ಗೆನೂ ಕೂಡ ಈ ಪಾಠದಲ್ಲಿ ವಿಷಯ ಇದೆ. ಇಲ್ಲಿ ಬರೀ ನಾವು ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸೊ ಸಪ್ರೇಟ್ ಆಗಿರ್ತಕ್ಕಂಥ ನೋಟ್ಸ್ನ ವಿಡಿಯೋವನ್ನು ಹಾಕಿರ್ತೀನಿ, ಅಲ್ಲಿನೂ ಕೂಡ ತಾವುಗಳು ನೋಡ್ಬೋದು. ಅಭ್ಯಾಸಗಳು ಮುಖ್ಯ ಪ್ರಶ್ನೆಯಲ್ಲಿ 1ರಲ್ಲಿದೆ, ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿಯನ್ನು ಮಾಡೋದು. ಮೊದಲ ಪ್ರಶ್ನೆ ಬಂತು, ಸಿಂಧೂ ನದಿಯು ಡ್ಯಾಶ್ ಬಳಿ ಉಗಮವಾಗುತ್ತದೆ. ಸೊ ಸಿಂಧೂ ನದಿ ಕೈಲಾಸ ಪರ್ವತ, ಅದನ್ನು ಟಿಬೆಟ್ದಲ್ಲಿನೂ ಕೂಡ ಏನಂತಾರಪ್ಪ ಅಂದರೆ ಉಗಮ ಆಗಿದೆ ಸಿಂಧೂ ನದಿ. ದಕ್ಷಿಣ ಭಾರತದಲ್ಲೇ ಉದ್ದವಾದ ನದಿ ಡ್ಯಾಶ್ ಆಗಿರುತ್ತದೆ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದು ಗೋದಾವರಿ ನದಿ. 3ನೇ ಪ್ರಶ್ನೆ ಬಂತು, ಹೀರಾಕುಡ್ ಅಣೆಕಟ್ಟನ್ನು ಡ್ಯಾಶ್ ನದಿಗೆ ನಿರ್ಮಿಸಲಾಗಿದೆ. ಹೀರಾಕುಡ್ ಅಣೆಕಟ್ಟನ್ನು ಮಹಾನದಿಗೆ ಅಡ್ಡಲಾಗಿ ಏನು ಮಾಡಿದಾರಪ್ಪ ಅಂದ್ರೆ ನಿರ್ಮಾಣವನ್ನು ಮಾಡಿದ್ದಾರೆ. ಪ್ರಶ್ನೆ 4 ಬಂತು, ಗಂಗಾ ನದಿಗೆ ಬಂದು ಸೇರುವ ನದಿಯು ಡ್ಯಾಶ್ ಉದ್ದವಾದ ಉಪನದಿ ಆಗಿದೆ. ಈ ಗಂಗಾ ನದಿಗೆ ಬಂದು ಸೇರತಕ್ಕಂಥ ಒಂದು ಅತಿ ಉದ್ದವಾದ ಉಪನದಿಯೇ ಯಮುನಾ ನದಿ ಅಂತ ಹೇಳ್ತಾರೆ. ಪ್ರಶ್ನೆ 5 ಇತ್ತು, ಕೋಸಿ ಯೋಜನೆಯು ಡ್ಯಾಶ್ ಮತ್ತು ಡ್ಯಾಶ್ ದೇಶಗಳ ಸಂಯುಕ್ತ ಯೋಜನೆಯಾಗಿದೆ. ಅದು ಭಾರತ ಮತ್ತು ನೇಪಾಳನ ಒಂದು ಸಂಯುಕ್ತ ಯೋಜನೆಯಾಗಿದೆ ಕೋಸಿ ಯೋಜನೆ. 2ನೇ ಪ್ರಶ್ನೆಗೆ ಹೋಗೋಣ, ಗುಂಪುಗಳಲ್ಲಿ ಚರ್ಚೆಯನ್ನು ಮಾಡಬೇಕು, ಉತ್ತರಗಳನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಬ್ರಹ್ಮಪುತ್ರ ನದಿ ಕುರಿತು ವಿವರಿಸಿರಿ. ಬ್ರಹ್ಮಪುತ್ರ ನದಿ ಬಗ್ಗೆ ಏನು ಬರಿಬೋದಂದರೆ ಇದು ಉತ್ತರ ಭಾರತದ ಅತಿ ಪ್ರಮುಖವಾಗಿರ್ತಕ್ಕಂಥ ನದಿ. ಇದನ್ನು ಟಿಬೆಟ್ನ ಚೇಮ್ ಯಂಗ್ ಡಂಗ್ ಅಂತಕ್ಕಂಥ ಸ್ಥಳದಲ್ಲಿ ಈ ಬ್ರಹ್ಮಪುತ್ರ ನದಿ ಉಗಮ ಆಗ್ತದೆ. ಇದು ಪ್ರಾರಂಭದಲ್ಲಿ ಬ್ರಹ್ಮಪುತ್ರ ನದಿ ಪೂರ್ವಾಭಿಮುಖವಾಗಿ ಹರಿದು ಅರುಣಾಚಲ ಪ್ರದೇಶದಲ್ಲಿ ಹೋಗ್ತದೆ, ಅಲ್ಲಿ ಒಂದು ಕಿರಿದಾದ ಕಂದರದ ಮೂಲಕ ಭಾರತವನ್ನು ಪ್ರವೇಶ ಮಾಡ್ತದೆ. ಮುಂದೆ ಪಶ್ಚಿಮಕ್ಕೆ ಹರಿದು ಬಾಂಗ್ಲಾದೇಶದಲ್ಲಿ ದಕ್ಷಿಣಕ್ಕೆ ತಿರುಗಿ ಅದನ್ನು ಗಂಗಾ ನದಿಗೆ ಸೇರ್ಕೊಳ್ತದೆ ಬ್ರಹ್ಮಪುತ್ರ ನದಿ. ಇದನ್ನು ಟಿಬೆಟ್ನಲ್ಲಿ ಸಾಂಕು ಅಂತ ಕರೆದ್ರೆ ಬಾಂಗ್ಲಾದೇಶದಲ್ಲಿ ಯಮುನಾ ಅಂತ ಕರೀತಾರೆ. ಆಮೇಲೆ ಇದು ಪ್ರಪಂಚದಲ್ಲಿ ದೊಡ್ಡದಾದ ನದಿ ನಿರ್ಮಿತ ಮುಜ್ಲಿ ಅಂತಕ್ಕಂಥ ದ್ವೀಪವನ್ನು ನಿರ್ಮಾಣ ಮಾಡದ ಬ್ರಹ್ಮಪುತ್ರ ನದಿ. ಈ ಬ್ರಹ್ಮಪುತ್ರ ನದಿಯ ಉದ್ದ 2589 ಕಿಲೋಮೀಟರ್. ಪ್ರಶ್ನೆ 2ಕ್ಕೆ ಹೋಗೋಣ, ನೀರಾವರಿ ಅಂದರೇನು, ಭಾರತದ ಪ್ರಮುಖ ನೀರಾವರಿ ವಿಧಗಳನ್ನು ತಿಳಿಸಿರಿ. ಕೃಷಿ ಉದ್ದೇಶಕ್ಕೆ ಕೃತಕವಾಗಿ ನೀರು ಪೂರೈಕೆ ಮಾಡುವ ವಿಧಾನಕ್ಕೆ ನೀರಾವರಿ ಅಂತ ಕರಿತೀವಿ. ಭಾರತದಲ್ಲಿ ಮುಖ್ಯವಾಗಿ 3 ವಿಧದ ನೀರಾವರಿ ವಿಧಾನಗಳು ಪ್ರಚಲಿತದಲ್ಲಿವೆ, ಬಾವಿ ನೀರಾವರಿ, ಕಾಲುವೆ ನೀರಾವರಿ ಮತ್ತು ಕೆರೆ ನೀರಾವರಿ. ಇವು ಭಾರತದಲ್ಲಿರ್ತಕ್ಕಂಥ ಪ್ರಮುಖವಾದ ನೀರಾವರಿ ವಿಧಗಳು. ಪ್ರಶ್ನೆ 3 ಬಂತು, ಭಾರತದಲ್ಲಿ ನೀರಾವರಿ ಏಕೆ ಅತ್ಯವಶ್ಯಕ? ಒಂದೇದು, ನಮ್ಮ ಭಾರತದಲ್ಲಿ ಬೀಳ್ತಕ್ಕಂಥ ಮಳೆಯು ಅಸಮಾನತೆಯಿಂದ ಕೂಡಿದೆ. ಕೆಲವು ಪ್ರದೇಶಗಳಲ್ಲಿ ಹೆಚ್ಚು ಮಳೆ ಆದರೆ
ಕೆಲವು ಪ್ರದೇಶಗಳಲ್ಲಿ ಕಡಿಮೆ ಇನ್ನು ಕೆಲವು ಪ್ರದೇಶಗಳಲ್ಲಿ ಮಳೆ ಬೀಳೋದೇ ಇಲ್ಲ ಸೋ ಇದು ಮಳೆಯ ಹಂಚಿಕೆಯ ಅಸಮಾನತೆಯಿಂದ ನೀರಾವರಿ ಇವತ್ತು ಬೇಕೇ ಬೇಕು ಎರಡನೇದು ಈ ಮುಖ್ಯವಾಗಿರತಕ್ಕಂತ ಭತ್ತ ಕಬ್ಬು ಇಂತಹ ಬೆಳೆಗಳಿಗೆ ಹೆಚ್ಚಿನ ನೀರಿನ ಅಗತ್ಯವನ್ನ ಕಾಣ್ತೀವಿ ಅಧಿಕ ಇಳುವರಿ ಪಡೆಯಬೇಕಾದರೆ ಮತ್ತು ಹೆಚ್ಚಿನ ಬೆಳೆಗಳ ಉತ್ಪಾದನೆಗೆ ಹೆಚ್ಚಿನ ನೀರಾವರಿ ಅಗತ್ಯ ಇದೆ ಅದಕ್ಕಾಗಿ ಭಾರತದಲ್ಲಿ ನೀರಾವರಿ ಅತಿ ಅವಶ್ಯಕವಾಗಿದೆ ಪ್ರಶ್ನೆ 4 ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಎಂದರೇನು ಹೆಸರೇ ಸೂಚಿಸತಕ್ಕಂತೆ ವಿವಿಧ ಉದ್ದೇಶವನ್ನು ಪೂರೈಸಲು ನಿರ್ಮಿಸಿದ ನದಿ ಕಣಿವೆ ಯೋಜನೆಗಳೇ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅಂತ ಹೇಳ್ತೀವಿ 5ನೇ ಪ್ರಶ್ನೆ ಇದೆ ಆಲ್ಮಟ್ಟಿ ಯೋಜನೆ ಕುರಿತು ಟಿಪ್ಪಣಿ ಬರೆಯಿರಿ ಈ ಆಲ್ಮಟ್ಟಿ ಯೋಜನೆ ಇದಲ್ಲ ಇದನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ ಅದಿರೋದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಆಲ್ಮಟ್ಟಿ ಅಂತಕ್ಕಂಥ ಗ್ರಾಮದಲ್ಲಿ ಈ ಯೋಜನೆ ಮುಖ್ಯ ಉದ್ದೇಶನೇ ನೀರಾವರಿ ಪೂರೈಕೆ ಮಾಡೋದು ಕುಡಿಯುವ ನೀರನ್ನು ಸರಬರಾಜು ಮಾಡೋದು ಮತ್ತು ಜಲ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಆಲ್ಮಟ್ಟಿ ಯೋಜನೆಯ ಉದ್ದೇಶಗಳಾಗಿತ್ತು ಪ್ರಶ್ನೆ 6 ಬಾವಿ ನೀರಾವರಿಯ ಪ್ರಾಮುಖ್ಯತೆ ಮತ್ತು ಹಂಚಿಕೆ ಕುರಿತು ಬರೆಯಿರಿ ಮೊದಲನೇದಾಗಿ ಬಾವಿ ನೀರಾವರಿ ಹೇಗೆ ಬೇಕಪ್ಪ ಅಂದರೆ ಎಲ್ಲಿ ಕಡಿಮೆ ಮಳೆ ಬೀಳ್ತದಲ್ಲ ಅಲ್ಲಿ ಈ ಬಾವಿ ನೀರಾವರಿ ಸೂಕ್ತ ಆಗಿದೆ ಆಮೇಲೆ ಬಾವಿ ತೋಡೋದು ಕಡಿಮೆ ವೆಚ್ಚದ ಒಂದು ಕೆಲಸ ಆಮೇಲೆ ಈ ಬಾವಿ ತೋಡಬೇಕಾದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೆಚ್ಚದಾಯಕ ತಂತ್ರಜ್ಞಾನದ ಅಗತ್ಯತೆ ಇಲ್ಲ ಸಣ್ಣ ಭೂ ಹಿಡುವಳಿ ಮಾಡ್ತಕ್ಕಂಥ ರೈತರು ಕೂಡ ಬಾವಿಗಳನ್ನು ತೋಡ್ಬೋದು ಬಾವಿ ನೀರಾವರಿಯನ್ನು ಮಾಡ್ಬೋದು ಹಂಚಿಕೆಗೆ ಹೋಗೋಣ ಮುಖ್ಯವಾಗಿ ಬಾವಿ ನೀರಾವರಿಯು ಉತ್ತರ ಭಾರತದಲ್ಲಿ ಬಹಳಷ್ಟು ವ್ಯಾಪಕವಾಗಿ ಬಳಕೆಯಲ್ಲಿದೆ ಅದು ಕೂಡ ಗಂಗಾ ನದಿ ಬಯಲಿನಲ್ಲಿ ಕಡೆಗೆ ಪಂಜಾಬ್ ಹರಿಯಾಣ ಆಗಿರ್ಬೋದು ಕರ್ನಾಟಕ ಒಡಿಶಾ ರಾಜ್ಯಗಳಲ್ಲಿನೂ ಕೂಡ ಬಾವಿ ನೀರಾವರಿಗಳನ್ನು ನಾವೇನು ಮಾಡ್ತೀವಪ್ಪ ಅಂತಂದರೆ ಕಾಣ್ತೀವಿ ಮುಂದಿನ ಪ್ರಶ್ನೆ ಇತ್ತು ಹೊಂದಿಸಿ ಬರೆಯಿರಿ ಮೊದಲು ಪ್ರಶ್ನೆಗಳನ್ನು ನೋಡ್ಕೊಂಡು ಬರೋಣ ನಾಗಾರ್ಜುನ ಸಾಗರ ಕರ್ನಾಟಕ ಅಂತ ಇದೆ ಬ್ರಾಂಕಾನಂಗಲ್ ಹಿಮಾಚಲ್ ಪ್ರದೇಶ ಇದೆ ಹಿರಾಕೂಡ್ ತೆಲಂಗಾಣ ಇದೆ ಮತ್ತು ತುಂಗಭದ್ರಾ ಒಡಿಶಾ ಇದೆ ಆದರೆ ನಾಗಾರ್ಜುನ ಸಾಗರಕ್ಕೆ ಸರಿ ಹೊಂದಾಣಿಕೆ ಆಗ್ತಕ್ಕಂಥದ್ದು ತೆಲಂಗಾಣ ಬ್ರಾಂಕಾನಂಗಲ್ಗೆ ಹಿಮಾಚಲ್ ಪ್ರದೇಶ ಹಿರಾಕೂಡ್ಗೆ ಒಡಿಶಾ ಮತ್ತು ತುಂಗಭದ್ರಾಕ್ಕೆ ಕರ್ನಾಟಕ ಇದು ಇತ್ತು ನದಿ ಕಣಿವೆ ಯೋಜನೆಗಳು ಮತ್ತು ರಾಜ್ಯಗಳನ್ನು ಸೂಚಿಸ್ತಕ್ಕಂಥ ಒಂದು ಹೊಂದಿಸಿ ಬರೆಯಿರಿ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಾವು ಭಾರತದ ಜಲಸಂಪನ್ಮೂಲಗಳು ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಂಡೆವು ನನಗಂತೂ ವಿಶ್ವಾಸ ಇದೆ ನಂಬಿಕೆ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಕ್ಕಂಥದ್ದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋದ ಕುರಿತಾಗಿರ್ತಕ್ಕಂಥ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮದೇ ಆಗಿರ್ತಕ್ಕಂಥ ಗೆಳೆಯರ ಬಳಗದಲ್ಲಿನೂ ಕೂಡ ತಾವುಗಳು ವಿಡಿಯೋಗಳನ್ನು ಶೇರ್ ಮಾಡಬೇಕು ಯಾಕಂದರೆ ಅವರು ಕೂಡ ವಿಡಿಯೋಗಳನ್ನು ನೋಡಿ ಅವರು ಕೂಡ ಸಮಯದ ಉಪಯೋಗವನ್ನು ಪಡ್ತಾರೆ ಜ್ಞಾನವನ್ನು ಅರ್ಜಿಸ್ಕೊಳ್ಳಿಕ್ಕೆ ಸಹಕಾರಿ ಆಗತ್ತೆ ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ಪಾಠಗಳ ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳ ಪ್ಲೇಲಿಸ್ಟನ್ನು ಮೇಲೆ ಕಾಣ್ತಕ್ಕಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ತಾವುಗಳು ನೋಡ್ಬೋದು ಎಲ್ಲ ಪಾಠಗಳ ಪ್ರಶ್ನೋತ್ತರ ವಿಡಿಯೋಗಳು ಅಲ್ಲಿವೆ ಬರೀ ಸಮಾಜ ವಿಜ್ಞಾನ ಅಷ್ಟೇ ಅಲ್ಲದೆ ಹಿಂದಿ ಆಗಿರ್ಬೋದು ಎನ್ ಟಿ ಎಸ್ ಸಿ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಆಗಿರ್ಬೋದು ಪಾಸಿಂಗ್ ಪ್ಯಾಕೇಜ್ನ ಸಂಬಂಧಪಟ್ಟಂತೆ ವಿಡಿಯೋಗಳು ಸಹಿತ ತುಂಬ ಚೆನ್ನಾಗಿದ್ದಾವೆ ವಿಡಿಯೋಗಳನ್ನು ಹೇಳೋದಕ್ಕಿಂತ ತಾವುಗಳು ನೋಡಿದರೆ ತಿಳಿದುಕೊಂಡಿದ್ರೆ ಗೊತ್ತಾಗತ್ತೆ ಸೊ ವಿಡಿಯೋಗಳಲ್ಲಿರ್ತಕ್ಕಂಥ ವಿಷಯದ ಸಂಗ್ರಹ ಆಗಿರ್ಬೋದು ಅದನ್ನು ಯಾವ ರೀತಿಯಾಗಿ ಮಾಡಿದ್ದೀವಿ ಅಂತ ಇಲ್ಲಿಯವರೆಗೆ ವಿಡಿಯೋವನ್ನು ತಾವು ವೀಕ್ಷಣೆ ಮಾಡಿದ್ದೀರಿ ಬಹಳಷ್ಟು ಅಪ್ಲೋಡ್ ಮಾಡಿರ್ತಕ್ಕಂಥ ಪಾಠಗಳ ವಿಡಿಯೋ ಲಿಂಕ್ಗಳನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಅಲ್ಲಿನೂ ಕೂಡ ತಾವುಗಳನ್ನು ನೋಡ್ಬೋದು ಸಲಹೆ ಸೂಚನೆಗಳನ್ನು ಕೊಡ್ಬೋದು ಅವುಗಳಿಂದ ನಾವು ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ವಿಡಿಯೋಗಳನ್ನು ಮಾಡ್ತಕ್ಕಂಥ ಕೆಲಸದಲ್ಲಿ ಸುಧಾರಣೆಯನ್ನು ಕಾಣ್ತೀವಿ ನಿಮ್ಮ ಒಂದು ಸಲಹೆಗಳನ್ನು ಸದಾ ಸ್ವಾಗತಿಸ್ತೀವಿ ತಮ್ಮ ಲೈಕ್ಗಳು ತಮ್ಮ ಡಿಸ್ಲೈಕ್ಗಳು ಅದುವೇ ನಮಗೆ ಮೋಟಿವೇಶನ್ಸ್ಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಲೈಕು ಡಿಸ್ಲೈಕು ಸಬ್ಸ್ಕ್ರೈಬರ್ ಅನ್ಸಬ್ಸ್ಕ್ರೈಬರ್ ಬಗ್ಗೆ ನಾವುಗಳು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಕೆಲಸ ವಿದ್ಯಾರ್ಥಿಗಳಿಗೆ ಅಸಾಧ್ಯವಾದಷ್ಟು ಸಹಕಾರವನ್ನು ಮಾಡೋದು ಇನ್ನು ಅದನ್ನು ಸ್ವೀಕರಿಸ್ತಕ್ಕಂಥದ್ದು ತಮ್ಮ ಕೈಯಲ್ಲಿ ಸಿಗುವ ಹೊಸ ವಿಡಿಯೋದಲ್ಲಿ